ಯಾಕೆಂತಂದ್ರೆ ನಮಗೆ ಡಿಜಿ ಅವರ ಮೇಲೆ ತುಂಬಾ ಅಭಿಮಾನ ಇದೆ ಮತ್ತೆ ಅವರ ಮೇಲೆ ನಂಬಿಕೆ ಇದೆ ತುಂಬಾ ಎಫಿಷಿಯಂಟ್ ಆಫೀಸರ್ ಅವರು ಮೈಸೂರಿನಲ್ಲಿ ನಮ್ಮ ಡಿಜಿ ಪ್ರವೀಣ್ ಸೂದ್ ಅವರು ಇದ್ದಾಗ ಈ ಸ್ಯಾಂಟ್ರೋ ರವಿಯನ್ನ ಎಡೆಮೂರಿ ಕಟ್ಟಿ ಗೂಂಡಾ ಆಕ್ಟ್ ನಲ್ಲಿ ಒಳಗಡೆ ಹಾಕಿದ್ರು ನನಗೆ ಇನ್ನೂ ಒಂದು ಅರ್ಥ ಆಗಲಿಲ್ಲ ನೀವು ಹೇಳಬೇಕಾದ್ರೆ ಇವನು ಯಾವಾಗ ಹೀರೋ ಆಗಿದ್ದ ಅಂತ ಇವನು ಯಾವತ್ತೂ ಝೀರೋನೇ ಯಾವತ್ತೂ ವಿಲನೇ ಇವನು ಇವನ ಜೀವನ ಸ್ಟಾರ್ಟ್ ಆಗಿದ್ದೆ ವಿಲನ್ ಆಗಿ 89 ಅಲ್ಲಿ ಪ್ರಾರಂಭ ಆಗುತ್ತೆ ನಾನು ಯಾಕೆ ಇದೊಂದು ಪೊಲಿಟಿಕಲ್ ಇದನ್ನ ರೂಲ್ ಔಟ್ ಮಾಡಬೇಕು ನಾನು ಯಾಕೆ ಅಂತಂದ್ರೆ ಅದನ್ನೇ ನೀವು ಕೇಳಿ ಅದು ನನ್ನ ಜವಾಬ್ದಾರಿ ಕಾಮನ್ ಪರ್ಸನ್ ಇಟ್ಸ್ ಅ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ನಾನ್ ರಿಲಿಜಿಯಸ್ ಆದಂತ ಆರ್ಗನೈಸೇಷನ್ ವೈಯಕ್ತಿಕವಾಗಿ ನಾವು ಯಾವುದೇ ನಾನು ಪರ್ಸನಲಿ ಒಂದು ಧರ್ಮವನ್ನ ಮೇಂಟೈನ್ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ ಮಾಡೋದಿಲ್ಲ ಹ್ಯೂಮನ್ ಹ್ಯುಮ್ಯಾನಿಟೇರಿಯನ್ ಅಂತ ಹೇಳುವಂಥ ಕೆಲಸಗಳನ್ನ ನಾವು ಮಾಡ್ತಿದ್ದಾಗ ನಮ್ಗೆ ಧರ್ಮವೂ ಬೇಕಾಗಿಲ್ಲ ಅಂತ ನಂಬಿಕೆ ಇಟ್ಟಂಥವ್ರು ಈ ಪರ್ಟಿಕ್ಯುಲರ್ ಕೇಸಿಗೆ ಸಂಬಂಧಪಟ್ಟ ಹಾಗೆ 6 ತಿಂಗಳಿಂದ ಹಿಂದೆಯೇ ಕೂಡ ನಾವು ಡಿ ಜಿ ಆಫೀಸ್ ಸಂಪರ್ಕದಲ್ಲಿ ಇದ್ವಿ ನಾವು ಬರಬೇಕು ನಿಮ್ಮ ಹತ್ರ ಮಾತಾಡಲಿಕ್ಕೆ ಇದೆ ಇಂಥದ್ದೊಂದು ಇನ್ಫಾರ್ಮೇಷನ್ ನಮ್ಮಲ್ಲಿದೆ ಇದು ನಮ್ಮ ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂಥ ವಿಚಾರಗಳು ಅಂತಂದಾಗ ಅಲ್ಲಿ ಕೆಲವು ಅವರ ಪಿ ಎಗಳು ಇವರೆಲ್ಲರೂ ಕೂಡ ಸಾಹೇಬರು ಬ್ಯುಸಿ ಇದ್ದಾರೆ ಸಾಹೇಬರು ಬ್ಯುಸಿ ಇದ್ದಾರೆ ಅಂತ ಕಳಿಸ್ತಾ ಇದ್ರು ಮತ್ತು ನಾನು ಇಮೇಲ್ ಹಾಕಿದ್ದೆ ಅದಕ್ಕೂ ಆನ್ಸರ್ ಬಂದಿರಲಿಲ್ಲ ಅದಾದಮೇಲೆ ಈ ಮುರುಘಾಶ್ರೀ ಬಹುಶಃ ನಾನು ಹಂದ್ಕೊಂಡಿರೋದು ಮುರುಘಾಶ್ರೀ ಪ್ರಕರಣ ಆದಮೇಲೆ ಭಾಳಷ್ಟು ಜನರಿಗೆ ಕೆಲವೊಂದು ನಂಬಿಕೆಗಳು ಬಂದಿದ್ದಾವೆ ಬಹುಶಃ ಒಡನಾಡಿ ಸಂಸ್ಥೆಗೆ ಬಂದರೆ ನನಗೆ ನ್ಯಾಯ ಸಿಗ್ಬೋದು ಅಂತ ಹೇಳುವಂಥದ್ದು ಇವ್ರದ್ದು ಒಂದೇ ಪ್ರಕರಣ ಅಲ್ಲ ಇವತ್ತು ನೀವು ಬಂದಾಗಲೂ ಕೂಡ ಒಂದು ಪ್ರಕರಣ ಬಂದಿದೆ ಮಂಡ್ಯದಿಂದ ಹತ್ಕೊಂಡು ಬಂದಿದ್ದಾರೆ ಅದೇ ರೀತಿ ಬೆಂಗಳೂರಿನಿಂದ ನೀವು ಇದೇ ಕಾರ್ಯಕ್ರಮ ನಡೀತಿದ್ದಾಗ ಈಗ ಒಬ್ಬರು ಬಂದು ಹೋದರು ಬರ್ತಾನೆ ಇದ್ದಾರೆ ಅದರಲ್ಲಿ ಇದೊಂದು ಕೇಸು ಇವರು ಬಹುಶಃ ಇವರಿಗೆ ಒಡನಾಡಿ ಈ ಸ್ಯಾಂಟ್ರೋ ರವಿಯನ್ನು ಹ್ಯಾಂಡಲ್ ಮಾಡಿತ್ತು ಅನ್ನುವಂಥ ವಿಚಾರ ಸ್ವಲ್ಪ ರಿಸರ್ಚ್ ಮಾಡಿದ್ದಾರೆ ಯಾರೂ ಕೂಡ ರಿಸರ್ಚ್ ಮಾಡದೆ ಒಂದು ಸಂಸ್ಥೆಗೆ ಬಾಗಿಲಿಗೆ ಬರುವುದಿಲ್ಲ ಮಾಡಿದ್ದಾರೆ ಮಾಡಿ ಇಲ್ಲಿ ನಾನು ಬಂದರೆ ನನಗೆ ನ್ಯಾಯ ಸಿಗುತ್ತೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಬಿಲೀಫಲ್ಲಿ ಈ ಒಂದು ಹೆಣ್ಮಗಳು ನಮ್ಮ ಸಂಸ್ಥೆಗೆ ಬಂದಿರುವಂಥದ್ದು ಬಿಟ್ಟರೆ ಇದರಲ್ಲಿ ಪೊಲಿಟಿಕ್ಸ್ ಅಂತ ಹೇಳುವಂಥದ್ದು ಇಲ್ಲ ಇನ್ಫ್ಯಾಕ್ಟ್ ನಾವು ಎಷ್ಟು ಪ್ರಬುದ್ಧವಾಗಿ ಈ ಒಂದು ಸಮಸ್ಯೆನ ಹ್ಯಾಂಡಲ್ ಮಾಡಿದ್ವಿ ಅಂತಂದರೆ ಎಷ್ಟು ಮುಜುಗರಗಳನ್ನ ತಪ್ಪಿಸ್ಲಿಕ್ಕಾಗತ್ತೆ ಅಷ್ಟು ಮುಜುಗರಗಳನ್ನು ತಪ್ಪಿಸಿದ್ದೀವಿ ಅಂದರೆ ಒಂದು ಅಧಿಕಾರದಲ್ಲಿ ಯಾವುದೇ ಪಕ್ಷ ಇರಲಿ ನಮ್ಮ ಇತಿಹಾಸದ ನಾವು ನೋಡ್ಕೊಂಡು ಬಂದಾಗ ಯಾವ ಪಕ್ಷ ಇದಕ್ಕೆ ಬಂದರೂ ರೂಲಿಂಗಿಗೆ ಬಂದರೂ ಕೂಡ ಕರಪ್ಷನ್ ಅನ್ನೋಂಥದ್ದು ಎಲ್ಲೋ 100% ನಾವು ನೋಡಿದ್ದೆ ಏನು ಖಾಲಿಯಾಗಿದ್ದೇನು ನೋಡಲಿಲ್ಲ ಅಥವಾ ದುರುಳರು ಇದ್ದೇ ಇರ್ತಿದ್ರು ಒಳ್ಳೆಯವರು ಇರ್ತಿದ್ರು ಒಳ್ಳೆ ಆಫೀಸರ್ಗಳು ಇರ್ತಿದ್ರು ಭ್ರಷ್ಟರು ಇರ್ತಿದ್ರು ಇವತ್ತೂ ಇದ್ದಾರೆ ನಾಳೆನೂ ಇರ್ತಾರೆ ಇದು ಕ್ಲೀನ್ ಮಾಡುವಂಥ ಕೆಲಸಗಳು ಎಲ್ಲೂ ಕೂಡ 100% ಎಲ್ಲ ಆಗಲಿಲ್ಲ ಹಾಗಾಗಿ ಯಾವುದೋ ಒಂದು ಪಕ್ಷ ಬಿ ಜೆ ಪಿ ಇವತ್ತು ಬಂದಿದೆ ಹಾಗಾಗಿ ಆ ಕಾರಣಕ್ಕೋಸ್ಕರ ಯಾರೋ ಒಬ್ಬರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದನ್ನು ಎಗೇನ್ಸ್ಟಾಗಿ ಹೋಗಬೇಕು ಅಂತ ಹೇಳುವಂಥದ್ದು ಎಳ್ಳಷ್ಟು ಕೂಡ ಒಡನಾಡಿಗಿರುವುದಿಲ್ಲ ನಮ್ಮ ರೆಸ್ಪೆಕ್ಟ್ ಯಾವಾಗಲೂ ಕೂಡ ಯಾಕೆಂದರೆ ಅದು ಸರ್ಕಾರ ನಮ್ಮ ಸರ್ಕಾರ ನಮ್ಮ ಜನರ ಸರ್ಕಾರ ನಾವು ಅದಕ್ಕೆ ಮುಜುಗರ ಪಡಿಸ್ಬಾರ್ದು ನಾವೇ ಆಯ್ಕೆ ಮಾಡಿದ ಸರ್ಕಾರ ಮತ್ತು ಅಲ್ಲೊಂದು ಅಡ್ಮಿನಿಸ್ಟ್ರೇಷನ್ ಇದೆ ಅದು ನಮ್ಮ ಅಡ್ಮಿನಿಸ್ಟ್ರೇಷನ್ನು ನಮ್ಮ ಇಂಟರ್ನಲ್ ಸೆಕ್ಯೂರಿಟಿಗೋಸ್ಕರ ಅದನ್ನು ಗೌರವಿಸುವ ಕೆಲಸವನ್ನು ಒಬ್ಬ ನಾಗರಿಕನಾಗಿ ನಾವು ಮಾಡಬೇಕು ಅದರ ಜೊತೆ ಜೊತೆಯಲ್ಲಿ ಅದು ಎಲ್ಲಿ ದಾರಿ ತಪ್ತಾ ಇದೆ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಕೂಡ ನಾವೇ ಮಾಡಬೇಕು ಇದನ್ನು ನಂಬ್ಕೊಂಡು ಬಂದಿರುವಂಥದ್ದು ನಾವು ಯಾಕೆಂತಂದರೆ ನಮ್ಮ ಹೆಗಲಿನ ಮೇಲೆ ಒಂದು ದೊಡ್ಡ ಒಂದು ಜವಾಬ್ದಾರಿ ಇದೆ ಮುರುಘಾಶ್ರೀಯವರ ಸಮಸ್ಯೆ ಆದಾಗಲೂ ಕೂಡ ನಾವು ಯಾಕೆ ಅದನ್ನು ಜೀವಕ್ಕಿಂತ ಹೆಚ್ಚಿಗೆ ತಗೊಂಡಿವಿ ಅಂತಂದರೆ ಜೀವಕ್ಕಿಂತನೇ ಅಂತೀನಿ ಯಾಕೆ ಅಂತಂದರೆ ನಮ್ಮ ಲೈಫ್ ಸ್ವಲ್ಪ ಅದೇ ಥರದಲ್ಲಿ ಇತ್ತು ಸಮಸ್ಯೆ ಇತ್ತು ನಮಗೆ ಆದರೂ ಕೂಡ ಈ ನಾಡಿನ ಗೌರವ ಈ ನಾಡಿನ ಹೆಣ್ಣು ಮಕ್ಕಳ ಘನತೆ ಗೌರವ ಅಡಕತ್ರಿಲಿದೆ ಅಂತಂದಾಗ ಇದು ಬಹುಶಃ ಇದರಲ್ಲಿ ಏನಾದರೂ ಆಗೋದಾಗಲಿ ಬಟ್ ನಾನು ಮಾಡೋ ಕೆಲಸವನ್ನು ನಿರ್ಭೀತಿಯಿಂದ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಮಾಡಿ ತೀರಿಸ್ಬಿಡೋಣ ಮುಂದೆ ಏನಾಗುತ್ತೆ ನೋಡೋಣ ಪರಶು ಅಂದ್ಕೊಂಡು ನಾವು ಮುಂದೆ ಹೋಗಿರುವಂಥದ್ದು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತು ಬಿಟ್ಟು ನಿಮ್ಮ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಸರ್ವಿಸಸ್ ನ ಪ್ರಪಂಚಕ್ಕೆಲ್ಲ ಮಾರಾಟ ಮಾಡಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗಿ